ಮಾನ್ಯ ಅಧ್ಯಕ್ಷರೇ ಮೂರು ಜನರೊಬ್ಬರು ಒಬ್ಬೊಬ್ರು ಆಗಬೇಕಲ್ಲ ಹಾವು ಮಾತನಾಡಲಿಕ್ಕೆ ಕೊಟ್ಟಂಥ ತಮಗೆ ಧನ್ಯವಾದಗಳನ್ನು ಹೇಳಬಯಸ್ತೇನೆ ಮಾನ್ಯ ಅಧ್ಯಕ್ಷರೇ ಫಸ್ಟ್ ಕಲ್ಯಾಣ ಕರ್ನಾಟಕ ಭಾಗದ ಹಿಂದುಳಿದ ತಾಲೂಕುಗಳ ಪೈಕಿ ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ತಾಲೂಕು ಒಂದು ಸಕಾಲಕ್ಕೆ ಮಳೆ ಇಲ್ಲದೆ ಸೂಕ್ತ ನೀರಾವರಿ ಯೋಜನೆಗಳಿಲ್ಲದೆ ಇಲ್ಲಿನ ರೈತರ ಬದುಕು ಅತ್ಯಂತ ಕಷ್ಟದಾಯಕ ಸ್ಥಿತಿಯಲ್ಲಿದೆ ನಾಡಿಗೆಲ್ಲ ಅನ್ನ ಕೊಡುವಂಥ ರೈತ ತನಗೂ ತನ್ನ ಕುಟುಂಬಕ್ಕೂ ಕೂಡ ಹೊಟ್ಟೆಗೆ ಅನ್ನವಿಲ್ಲದೆ ಬಡತನದಲ್ಲಿ ಬದುಕುವಂಥ ಸ್ಥಿತಿ ಬಂದಿದೆ ಈ ನಿಟ್ಟಿನಲ್ಲಿ ಇಲ್ಲಿನ ರೈತರ ಬದುಕು ಹಸನಾಗಿಸಲು ಸೂಕ್ತ ನೀರಾವರಿ ಯೋಜನೆಗಳು ಅದರ ಅಗತ್ಯ ಇದೆ ಅಂತ ನಾನು ತಮ್ಮಲ್ಲಿ ಬಯಸ್ತೇನೆ ಮಾನ್ಯ ಅಧ್ಯಕ್ಷರೇ ಇವತ್ತು ಹಗರಿಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರ ಮಳೆ ಆಧಾರಿತ ಕೃಷಿ ಮಳೆ ಬಂದರೆ ಕೃಷಿ ಕೃಷಿಯಿಂದ ರೈತ ಬದುಕುವಂಥ ಒಂದು ವ್ಯವಸ್ಥೆ ಪಕ್ಕದಲ್ಲಿ ತುಂಗಾಭದ್ರ ಜಲಾಶಯ ಇದೆ ಆದರೆ ಆ ನೀರು ಇಲ್ಲ ಸುಮಾರು ಆಂಧ್ರ ಪ್ರದೇಶ ಸಾವಿರಾರು ಕಿಲೋಮೀಟರ್ ನೀರನ್ನು ಆಂಧ್ರಕ್ಕೆ ಕೊಡ್ತಾ ಇದ್ದೀವಿ ಸೀಮ್ ಸೀಮಾಂಧ್ರಕ್ಕೆ ಕೊಡ್ತಾ ಇದ್ದೀವಿ ಮತ್ತು ತೆಲಂಗಾಣಕ್ಕೆ ಕೊಡ್ತಾಯಿದ್ದೀವಿ ನಾವು ನಮ್ಮ ರೈತರು ತುಂಗಾಭದ್ರಾ ಜಲಾಶಯವನ್ನು ಕಟ್ಟುವಂಥ ಸಂದರ್ಭದಲ್ಲಿ ನೂರಾರು ಸಾವಿರಾರು ಎಕರೆಯನ್ನು ಆ ಡ್ಯಾಮನ್ನು ಕಟ್ಟಬೇಕಿದ್ರೆ ವ್ಯವಸಾಯಕ್ಕೆ ಇರುವಂಥ ಜಮೀನನ್ನು ಬಿಟ್ಟು ತ್ಯಾಗ ಮಾಡಿರುವಂಥ ರೈತರು ಹಗರಿ ಹಗರಿಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಇರುವಂಥ ರೈತರು ಇವತ್ತು ಆ ಭಾಗದಲ್ಲಿ ಹಿನ್ನೀರಿಂದ ಲಿಫ್ಟ್ ಇರಿಗೇಷನ್ಸ್ ಕೂಡ ಆಗಬೇಕಾಗಿರುವಂಥದ್ದು ಜೊತೆಗೆ ಕುಡಿಯ ನೀರಿನ ಅಭಾವ ಕೂಡ ಇದೆ ಆ ಕುಡಿಯ ನೀರಿಗೆ ಕೂಡ ತಗೊಳ್ಳಿ ಕಷ್ಟ ಇದೆ ಇವತ್ತು ನಮ್ಮಲ್ಲಿ ಸಾವಿರಾರು ಹೆಕ್ಟರು ಇವತ್ತು ಮಳೆ ಆಧಾರಿತವಾಗಿ ನಾವು ವ್ಯವಸಾಯದ ಮೇಲೆ ಜೀವನ ಮಾಡ್ತಕ್ಕಂಥ ರೈತರಿಗೆ ನಾವು ಕೆಲವೊಂದು ಅಲ್ಲಿ ಲಿಫ್ಟ್ ಇರಿಗೇಷನ್ಸು ಎರಡು ಸಾವಿರದ ಒಂಬತ್ತರಲ್ಲಿ ಅಂದಿನ ಸರ್ಕಾರ ನಾವು ಎರಡು ಸಾವಿರದ ಒಂಬತ್ತರಲ್ಲಿ ಶಾಸಕರಿರುವಂಥ ಸಂದರ್ಭದಲ್ಲಿ ಸುಮಾರು ಹದಿನೈದು ಹದಿನಾರು ಲಿಫ್ಟ್ ಇರಿಗೇಷನ್ಗಳಿಗೆ ಎಕ್ಸ್ಪ್ರೆಕ್ಸ್ ಫೀಡರ್ ಲೈನು ಮತ್ತು ರೈ ರೈಸಿಂಗ್ ಮೇನ್ ಪೈಪ್ಗಳನ್ನು ಮತ್ತು ಈ ಹಳೆ ಯಂತ್ರಗಳನ್ನು ಇರುವಂಥದ್ದನ್ನು ಅದನ್ನು ಬದಲಾವಣೆ ಮಾಡಿ ಹೊಸ ಯಂತ್ರಗಳನ್ನು ಕೊಡಲಾಗಿತ್ತು ಇವತ್ತು ಅನೇಕ ಲಿಫ್ಟ್ ಇರಿಗೇಷನ್ಸ್ ಕೂಡ ನಿಂತಿದೆ ಸುಮಾರು ಹತ್ತು ಹನ್ನೆರಡು ವರ್ಷದಿಂದ ಇವತ್ತು ರೈತರಿಗೆ ಸರಿಯಾಗಿ ನೀರನ್ನು ಮುಟ್ಟಬೇಕಾಗಿರುವಂಥ ಆ ಲಿಫ್ಟ್ ಇರಿಗೇಷನ್ಗಳಿಂದ ಕೆಲಸ ಇಲ್ಲ ಕಾರಣ ಇಷ್ಟೇ ಅದಕ್ಕೆ ಆದಂಥ ರೈತರಿಗಾಗಿ ಕೊಡಬೇಕಾಗಿರುವಂಥ ಅನುದಾನ ಸರಿಯಾಗಿ ಸಿಗ್ತಾ ಇಲ್ಲ ಆ ಕಾರಣಕ್ಕೆ ಇವತ್ತು ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಮತ್ತು ನೀರಾವರಿ ಸಚಿವರು ಅದನ್ನು ಗಮನಿಸಬೇಕು ಆ ಭಾಗದಲ್ಲಿ ಇವತ್ತು ನೀರಾವರಿ ನಮ್ಮ ಭಾಗದಿಂದ ಸಾಕಷ್ಟು ಸರ್ಕಾರಕ್ಕೆ ತೆರಿಗೆ ಕೂಡ ಬರ್ತಾ ಇದೆ ಇಡೀ ಅಖಂಡ ಜಿಲ್ಲೆ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಯಿಂದ ಇಡೀ ರಾಜ್ಯದಿಂದ ಇಡೀ ರಾಜ್ಯಕ್ಕೆ ಹೋಲಿಕೆ ಮಾಡಿದರೆ ನಮ್ಮ ಭಾಗದಿಂದ ಅತಿ ಹೆಚ್ಚು ತೇರಿಗೆ ಕೂಡ ಕಲೆಕ್ಟ್ ಆಗ್ತಾ ಇದೆ ಆದರೆ ಅಭಿವೃದ್ಧಿಯಲ್ಲಿ ನಾವು ಹಿಂದು ಉಳಿದಿದ್ದೇವೆ ಇದು ಈ ತಾರೆ ತಮ್ಮ ಆಗಬಾರ್ದು ಅನ್ನುವಂಥದ್ದನ್ನು ಕೂಡ ತಮ್ಮ ಮುಖೇನ ಸರ್ಕಾರಕ್ಕೆ ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ ಮಾನ್ಯ ಅಧ್ಯಕ್ಷರೇ ಇಡೀ ಹಗರಿಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮಲ್ಲಿ ಒಟ್ಟು ಹತ್ತೊಂಬತ್ತು ಸಾವಿರದ ಇನ್ನೂರ ಐವತ್ತೈದು ಐ ಪಿ ಸೆಟ್ಗಳಿದ್ದಾವೆ ಇವತ್ತು ನೀರಾವರಿ ಯೋಜನೆಗಳು ಯಾಕೆ ಬೇಕು ನಮ್ಮ ಭಾಗಕ್ಕೆ ಅನ್ನುವಂಥದ್ದಾದರೆ ಇವತ್ತು ಐ ಪಿ ಸೆಟ್ಗಳು ಹತ್ತೊಂಬತ್ತು ಸಾವಿರದ ಇನ್ನೂರ ಐವತ್ತು ಐ ಪಿ ಸೆಟ್ಟು ಇವತ್ತು ಸರಿಯಾದ ಸಮಯದಲ್ಲಿ ಮಳೆ ಬರ್ತಾ ಇಲ್ಲ ಇರುವಂಥ ಐ ಪಿ ಸೆಟ್ಗಳು ಇವತ್ತು ನೀರಿನ ಪ್ರಮಾಣ ಸುಮಾರು ಸಾವಿರ ಐದುನೂರ ಅಡಿ ಕೆಳಗೆ ಹೋಗಿರುವಂಥದ್ದು ಹಾಗಾಗಿ ಇವತ್ತು ಅಂತರ್ಜಲ ಹೆಚ್ಚಸ್ ಹೆಚ್ಚಿಗೆ ಆಗತ್ತೆ ಹಾಗಾಗಿ ಆ ಭಾಗದಿಂದ ಹಿನ್ನೀರಿಂದ ಲಿಫ್ಟ್ ಇರಿಗೇಷನ್ಸ್ ಆಗಬೇಕು ಜೊತೆಗೆ ಇವತ್ತು ಕೆರೆ ತುಂಬಿಸುವಂಥ ಯೋಜನೆ ಕೂಡ ಸಮಗ್ರ ನೀರಾವರಿ ಯೋಜನೆ ಕೂಡ ನಮ್ಮ ಭಾಗದಲ್ಲಿ ಆಗಬೇಕಾಗಿರುವಂಥದ್ದು ಇವತ್ತು ಸಮಗ್ರ ನೀರಾವರಿ ಯೋಜನೆ ಅಡಿಯಲ್ಲಿ ಹದಿನೇಳು ಕೆರೆಗಳು ನೀರು ತುಂಬಿಸುವಂಥ ಕಾರ್ಯಕ್ರಮಕ್ಕೆ ಹಿಂದಿನ ಸರ್ಕಾರ ಅಂದರೆ ಸನ್ಮಾನ್ಯ ಬೊಮ್ಮಾಯಿ ಸಾಹೇಬರು ಮುಖ್ಯಮಂತ್ರಿಗಳಿದ್ದಾಗ ಅದಕ್ಕೆ ಆದಂಥ ಸುಮಾರು ನಾನ್ನೂರು ಕೋಟಿ ರೂಪಾಯಿಗಳ ಅಂದಾಜು ಮಾಡಲಾಗಿ ಡಿ ಪಿ ಆರ್ ಕೂಡ ಆಗಿರುವಂಥದ್ದು ಇವತ್ತು ಈಗಾಗಲೇ ಕರ್ನಾಟಕ ನೀರಾವರಿ ನಿಗಮ ಮಂಡಳಿ ಸಭೆಯಲ್ಲಿ ಕೂಡ ಮಂಡಿಸಿ ತಿರುವಳಿ ಪಡೆಯಲಾಗಿ ಪಡೆಯಲಾಗಿರುವಂಥದ್ದು ಕೂಡ ಈಗ ಅನುಮೋದನೆಗಾಗಿ ಸರ್ಕಾರದ ಮಟ್ಟದಲ್ಲಿದೆ ತಾವು ದಯಮಾಡಿ ತಮ್ಮ ಮುಖೇನ ಅಧ್ಯಕ್ಷರೇ ಹೇಳಬಯಸ್ತೇನೆ ಆ ಯೋಜನೆಯನ್ನು ಈ ನಮ್ಮ ನೀರಾವರಿ ಸಚಿವರು ಈ ರಾಜ್ಯದ ಮುಖ್ಯಮಂತ್ರಿಗಳು ಅವರು ರೈತರ ಮಕ್ಕಳು ಅನ್ನುವಂಥದ್ದನ್ನು ಕೂಡ ಅಂದ್ಕೊಂಡಿದ್ದೇನೆ ಈ ರಾಜ್ಯದ ಮುಖ್ಯಮಂತ್ರಿ ಕೂಡ ಸನ್ಮಾನ್ಯ ಗೌರವನಿತ ಸಿದ್ದರಾಮಯ್ಯ ಸಾಹೇಬರು ಕೂಡ ರೈತರ ಮಕ್ಕಳು ಅಂತ ನಾನು ಅಂದ್ಕೊಂಡಿದ್ದೇನೆ ನಿಜವಾಗಲೂ ರೈತರ ಬಗ್ಗೆ ಕಳಕಳಿ ಇದೆ ಕಳಕಳಿ ಇದೆ ಅಂತ ಕೂಡ ಅಂದ್ಕೊಂಡಿದ್ದೇನೆ ಈ ಯೋಜನೆಯನ್ನು ಸುಮಾರು ಸಲ ನನ್ನ ಕ್ಷೇತ್ರದಲ್ಲಿ ಅನೇಕ ಬಾರಿ ಬಹಿರಂಗವಾಗಿ ಮಾತನ್ನು ಕೊಟ್ಟು ಬಂದಿರುವಂಥದ್ದು ಹಾಗಾಗಿ ಈ ಯೋಜನೆಯನ್ನು ಮಂಜೂರತೆ ಮಾಡಿಕೊಡ್ಬೇಕಂತ ಹೇಳಿ ವಿನಂತಿಯನ್ನು ಕೂಡ ಮಾಡ್ತೇನೆ ಸರಿ ಇವತ್ತು ಕೊಟ್ಟೂರು ಸೇರಿ ಹದಿನೇಳು ಕೆರೆಗಳು ಹಗ್ರಿಬೊಮ್ಮನಹಳ್ಳಿ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂಥದ್ದು ಇವತ್ತು ಹಡಗಲಿ ಹಡಗಲಿ ತಾಲೂಕಿನ ರಾಜ್ವಾಳ್ ಗ್ರಾಮ ಅನ್ನುವಂಥ ಬಳಿ ತುಂಗಾಭದ್ರಾ ನದಿಯಿಂದ ಸುಮಾರು ಜೀರೋ ಪಾಯಿಂಟ್ ಏಯ್ಟ್ ಏಯ್ಟ್ ಟಿ ಎಮ್ ಸಿ ನೀರನ್ನು ಕೆರೆಗಳಿಗೆ ತುಂಬಿಸುವಂಥ ಯೋಜನೆಗೆ ಈ ಕಾರ್ಯಕ್ರಮವನ್ನು ಆದಷ್ಟು ಬೇಗ ಪೂರ್ಣಗೊಳಿಸುವಂಥ ಕೆಲಸವನ್ನು ಆಗಬೇಕಾಗಿರುವಂಥದ್ದು ಇದು ಯಾವುದೇ ಮಂಡಳಿಯಿಂದ ವಾಟರ್ ಅಲೋಕೇಶನ್ ತಗೊಳ್ಳೋ ಅವಶ್ಯಕತೆ ಇರೋದಿಲ್ಲ ಮಾನ್ಯ ಅಧ್ಯಕ್ಷರೇ ಇದು ಯಾವಾಗ ಆ ಡ್ಯಾಮ್ ಓವರ್ಫ್ಲೋ ಆದಾಗ ಆ ನೀರನ್ನು ತಗೊಳ್ಳಿಕ್ಕೆ ಅವಕಾಶಗಳಿರುತ್ತೆ ಹಾಗಾಗಿ ಆ ಯೋಜನೆಯನ್ನು ಅತಿ ಜರೂರಾಗಿ ಮಾಡಿಕೊಡ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿಯನ್ನು ಕೂಡ ಮಾಡ್ತೇನೆ ಆ ಹದಿನೇಳು ಕೆರೆ ಅಂತ ಹೇಳಿದರೆ ಆ ವ್ಯಾಪ್ತಿಯಲ್ಲಿ ಬರುವಂಥ ಹಗರಿಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂಥ ಕೆರೆಗಳು ಕೊಟ್ಟೂರು ಲೊಟ್ಟೆ ತಿಮ್ಲಾಪುರ ತಾಂಡದ ಕೆರೆ ಮುಟ್ಟಂಗ್ನಹಳ್ಳಿ ಕೆರೆ ಚಿಂತರ್ಪಳ್ಳಿ ಬೆಣಕಲ್ ಕೆರೆ ದಸ್ಮಾಪುರ ಹೊಸಕೆರೆ ಕೆರೆ ನಲ್ಲಾಳ ಕೆರೆ ಹಂಪಟ್ಟಣದ ಭೀಮನ ಕೆರೆ ಮತ್ತು ತಿಗಳೇನ ಕೆರೆ ಕೇಶವರಾಯನ ಬಂಡಿಯ ಕೆರೆ ಹೋಬಳಾಪುರ ಕೆರೆ ಹಲ್ಗಾಪುರ ಮಗಿಮವನಹಳ್ಳಿ ಮತ್ತು ವರ್ಧಾಪುರ ನಂದೇಬಂಡ ಕೆರೆಗಳು ನಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿ ತುಂಬ ಕೆರೆಗಳಿದವು ಅಧ್ಯಕ್ಷರೇ ಹಾಗಾಗಿ ಈ ಕೆರೆಗಳು ತುಂಬಿಸುವಂಥ ಯೋಜನೆ ಆಗಬೇಕಾಗಿರುವಂಥದ್ದು ಸರಿ ಅದರ ಜೊತೆಯಲ್ಲಿ ಮತ್ತೆ ನಮ್ಮಲ್ಲಿ ಎಲ್ ಪಿ ಸೆಟ್ ಜಾಸ್ತಿ ಇರೋ ಕಾರಣಕ್ಕೆ ಏನಾಗಿದೆ ಇವತ್ತು ಇಂಧನ ಸಚಿವರು ಇದನ್ನ ಗಮನಿಸಬೇಕು ನಮ್ಮಲ್ಲಿ ಹಗರಿ ಬೊಮ್ಮನಹಳ್ಳಿ ತಾಲೂಕು ಅಂದರೆ ನನಗೆ ಎರಡು ತಾಲೂಕು ಬರುತ್ತೆ ಅಧ್ಯಕ್ಷರೇ ಕೊಟ್ಟೂರು ಮತ್ತು ಹಗರಿಬೊಮ್ಮನಹಳ್ಳಿ ಅದರಲ್ಲಿ ಜೆ ಇಲಾಖೆ ವಿಫಲವಾದಂಥ ವಿದ್ಯುತ್ ಪರಿವರ್ತಕವನ್ನು ಬದಲಾಯಿಸಲು ಬಹಳ ಸಮಸ್ಯೆ ಆಗ್ತಾಯಿದೆ ಅಂದರೆ ಏನು ಟ್ರಾನ್ಸ್ಫಾರಮು ಕೆಟ್ಟಿದ ತಕ್ಷಣ ತಮ್ಮ ಹತ್ರ ಈಗ ಅಲ್ಲಿ ಪ್ರತಿ ರಾಜ್ಯದ ಪ್ರತಿ ಜಿಲ್ಲೆನಲ್ಲಿ ಒಂದು ವ್ಯವಸ್ಥೆ ಇದೆ ಅಧ್ಯಕ್ಷರೇ ವಿಜಯನಗರ ಜಿಲ್ಲೆಯಲ್ಲಿ ಸರ್ಕಾರಗಳಿಂದ ಅನ್ಯಾಯ ಆಗಿದೆ ಏನು ಅನ್ಯಾಯ ಆಗಿದೆ ಅಂತ ಹೇಳಿದರೆ ಇವತ್ತು ಎಲ್ಲ ಕಡೆ ಇಪ್ಪತ್ತೈದು ಕೆ ವಿ ಟ್ರಾನ್ಸ್ಫಾರಮ್ಸು ಐದು ಸ್ಟ್ಯಾಂಡ್ ಬೈ ಇರಬೇಕಾಗಿತ್ತು ಇಡೀ ವಿಜಯನಗರ ಜಿಲ್ಲೆಯ ಯಾವ ತಾಲೂಕಿನಲ್ಲಿ ಈ ವ್ಯವಸ್ಥೆ ಇಲ್ಲ ಇಡೀ ರಾಜ್ಯದಲ್ಲಿ ಜಿಲ್ಲೆಯ ಎಲ್ಲ ತಾಲೂಕಿನಲ್ಲಿದೆ ವಿಜಯನಗರ ಜಿಲ್ಲೆಗೆ ಯಾಕೆ ಇದು ತಾರತಮ್ಯ ಅನ್ನುವಂಥದ್ದು ಅರ್ಥ ಆಗ್ತಾ ಇಲ್ಲ ಹಾಗಾಗಿ ಬಫರ್ ಸ್ಟಾಕು ಕಂಪಲ್ಸರಿ ಇರಬೇಕನ್ನುವಂಥದ್ದನ್ನು ಕೂಡ ಈ ದಿಸೆಯಲ್ಲಿ ಹೇಳಬಯಸ್ತೇನೆ ನಮ್ಮ ಭಾಗದಲ್ಲಿ ಅನೇಕ ಇನ್ನೂ ಸಿಕ್ಸ್ಟಿ ಸಿಕ್ಸ್ ಬಾರ್ ಲೆವೆನ್ ಕೆ ವಿ ವಿದ್ಯುತ್ ಉಪಕೇಂದ್ರಗಳು ಕೂಡ ಆಗಬೇಕಾಗಿರುವಂಥದ್ದು ಮಾನ್ಯ ಅಧ್ಯಕ್ಷರೇ ಇದು ನಮ್ಮಲ್ಲಿ ಐ ಪಿ ಸೆಟ್ಟು ಟ್ರ ಇದನ್ನು ಲಿಫ್ಟ್ ಇರಿಗೇಷನ್ಸು ಇರೋ ಕಾರಣಕ್ಕೆ ಇವತ್ತು ಏನು ಸಿಕ್ಸ್ಟಿ ಸಿಕ್ಸ್ ಲೆವೆನ್ ಕೆ ವಿ ತೆಲುಗುಳಿಯಲ್ಲಿ ಕೂಡ ಆಗಬೇಕಾಗಿರುವಂಥದ್ದು ಉಪಕೇಂದ್ರ ನಂತರ ಹನ್ಸಿ ಬೊಮ್ಮನಹಳ್ಳಿ ಉಪನಾಯಕನಹಳ್ಳಿಯಲ್ಲಿ ಮತ್ತು ಆಯಿತು ನಿಮ್ಮರಾಜ್ ಮಾಲ್ವಿ ದಸ್ಮಾಪುರ ವರ್ಧಾಪುರ ಉಪಕೇಂದ್ರಗಳು ಆಗಬೇಕಾಗಿರುವಂಥದ್ದು ಮಾನ್ಯ ಅಧ್ಯಕ್ಷರೇ ಸರಿ ಹಾಗಾಗಿ ಇವತ್ತು ಸರ್ಕಾರ ಅದನ್ನು ಮನಗೊಂಡು ತಕ್ಷಣ ಈ ಕಾರ್ಯವನ್ನು ಈ ಯೋಜನೆಗಳನ್ನು ಮಾಡಿಕೊಡ್ಬೇಕಾಗಿ ವಿನಂತಿಯನ್ನು ಕೂಡ ಮಾಡ್ತೇನೆ ಹತ್ತೊಂಬ ಎರಡು ಸಾವಿರದ ಹನ್ನೆರಡರಲ್ಲಿ ಮರೇಬಿ ಏತ ನೀರಾವರಿ ನಿಮ್ಮ ಯೋಜನೆಗೆ ಮಾಡಿ ಮಾನ್ಯ ಅಧ್ಯಕ್ಷರೇ ಒಂದು ನಿಮಿಷ ಯೋಜನೆಗೆ ಎರಡು ಸಾವಿರದ ಹನ್ನೆರಡರಲ್ಲಿ ಹಿಂದಿನ ಮುಖ್ಯಮಂತ್ರಿಗಳಾಗಿರುವಂಥ ನಮ್ಮ ಸನ್ಮಾನ್ಯ ಯಡಿಯೂರಪ್ಪನವರು ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಇದನ್ನು ಮರೇಬಿಹಾಳ ಏತ ನೀರಾವರಿ ಯೋಜನೆಯನ್ನು ಬಜೆಟಿಗೆ ತಂದರು ಆದರೆ ಆ ಯೋಜನೆ ಹನ್ನೆರಡು ವರ್ಷ ನೆನೆಗುದಿಗೆ ಬಿದ್ದಿದೆ ಇವತ್ತು ಮರೇಬಿಹಾಳ ಏತ ನೀರಾವರಿ ಯೋಜನೆ ನಂದಿದುರ್ಗ ಏತ ನೀರಾವರಿ ಯೋಜನೆ ಕೋಡ್ ಮತ್ತು ಬಸರ್ ಕೋಡ್ ತಾಂಡದ ನೀರಾವರಿ ಯೋಜನೆ ಮಾನ್ಯ ಅಧ್ಯಕ್ಷರೇ ನಮ್ಮಲ್ಲಿ ಯಾರು ಶ್ರೀಮಂತರಿ ಇಲ್ಲ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ರೈತರು ಕೂಲಿ ಕಾರ್ಮಿಕರು ದೀನದಲಿತರು ಅತಿ ಹಿಂದುಳಿದ ವರ್ಗದ ಜನನೇ ಅಲ್ಲಿ ಹೆಚ್ಚಿಗೆ ಇರುವಂಥದ್ದು ಹಾಗಾಗಿ ಇವತ್ತು ಈ ಯೋಜನೆಗಳನ್ನು ಮಾಡಿಕೊಟ್ಟಾಗ ಇವತ್ತು ರೈತ ತಾವೆಲ್ಲ ಹೇಳ್ತಾ ಇದ್ದೀರಿ ಐದು ಭಾಗ್ಯಗಳನ್ನು ಕೊಟ್ಟಿದ್ದೇವೆ ಸರಿ ಐದು ಭಾಗ್ಯ ಅಂತ ಹೇಳಿದರೆ ನೀವು ನೂರ ಎಪ್ಪತ್ತು ರೂಪಾಯಿ ಕೊಟ್ಟು ಅದರಲ್ಲಿ ಐದು ಕೆ ಜಿ ಅಕ್ಕಿನಲ್ಲಿ ರೈತ ಸಮೃದ್ಧಿ ಆಗಲಿಕ್ಕೆ ಸಾಧ್ಯ ಇಲ್ಲ ಮಾನ್ಯ ಅಧ್ಯಕ್ಷರೇ ರೈತರ ಜಮೀನುಗಳಿಗೆ ನೀರು ಕೊಡುವಂತ ವ್ಯವಸ್ಥೆ ಆದರೆ ನೂರಾರು ಜನ ಜನರಿಗೆ ಸಾಕುವಂಥ ಒಬ್ಬ ಕಡುಬಡ ರೈತ ಮಾಡಷ್ಟು ಶಕ್ತಿ ಬರುವಂತದ್ದು ಮಾನ್ಯ ಅಧ್ಯಕ್ಷರೇ ಇದಕ್ಕೆ ಗಮನ ಹರಿಸಬೇಕು ನಾವು ಇವತ್ತು ನೀರಾವರಿಗೆ ಹೆಚ್ಚು ಒತ್ತು ಕೊಡುವಂತದ್ದು ಆಗಬೇಕು ಸರ್ಕಾರದಲ್ಲಿ ಅದನ್ನು ಬಿಟ್ಟು ನಾವು ಯಾವುದೇ ನೂರ ಎಪ್ಪತ್ತು ರೂಪಾಯಿ ಕೊಟ್ಟು ನಾವು ಹಸಿವು ಮುಕ್ತ ಮಾಡಿದ್ದೇವೆ ಅನ್ನುವಂಥದ್ದು ಇದು ತಪ್ಪು ಸಂದೇಶ ಕೊಡುವಂಥದ್ದು ಆಗ್ತಾ ಇದೆ ಮಾನ್ಯ ಅಧ್ಯಕ್ಷರೇ ತಮ್ಮ ಪ್ರಣಾಳಿಕೆಯಲ್ಲಿ ಏನು ಕೊಟ್ಟಿದ್ದೀರಿ ತಾವೇನು ಮಾತು ಕೊಟ್ಟಿದ್ದೀರಿ ನಡಿ ಅದು ನಡೆಸ್ಕೊಳ್ಳಿ ಅದನ್ನು ಬೇಡ ಅಂತ ಇಲ್ಲ ಆದರೆ ವಾಸ್ತು ಸ್ಥಿತಿ ನಾವು ಅರ್ಥಾಗ ನಿಜವಾಗ್ಲೂ ಕೂಡ ನಾವು ರೈತರಿಗೆ ಎಲ್ಲೋ ಒಂದು ಕಡೆ ಅನ್ಯಾಯ ಮಾಡ್ತಾ ಇದ್ದೇವೆ ರೈತರ ಬೆನ್ನಿಗೆ ನಿಲ್ತಾ ಇಲ್ಲ ಇವತ್ತು ತುಂಗಾಭದ್ರಾ ಜಲಾಶಯಗಳು ಇದ್ದಾವೆ ಯಾವತ್ತು ಡ್ಯಾಮ್ಗಳ ಆ ನೀರನ್ನ ಬಳಕೆ ಮಾಡೋದ್ರಲ್ಲಿ ನಾವು ಹಿನ್ನೆಟ ಹಾಕ್ತಾ ಇದ್ದೀವಿ ಇವತ್ತು ಆಂಧ್ರ ಪ್ರದೇಶ ನೋಡಿ ತೆಲಂಗಾಣ ನೋಡಿ ಅವರು ಹದಿನೈದು ನೂರು ಕಿಲೋಮೀಟರ್ ದೂರದಿಂದ ಪೈಪ್ಲೈನ್ ಗಳನ್ನ ಮಾಡಿಕೊಂಡು ರೈತರ ಹೊಲಕ್ಕೆ ನೀರಾಯಿಸುವಂತ ಕೆಲಸವನ್ನ ಆ ತರ ಯೋಚನೆ ಮಾಡ್ತಾ ಯಾಕೆ ನಾವು ನಮ್ಮ ರಾಜ್ಯದಲ್ಲಿ ಮಾಡ್ತಾ ಇಲ್ಲ ನಾವು ರೈತರ ಬೆನ್ನಿಗೆ ರೈತ ಇವತ್ತು ಕಂಗಾಲಾಗಿದ್ದಾನೆ ಮಳೆ ಇಲ್ಲ ನೀರಿಲ್ಲ ಅಂತ ಹೇಳಿ ತುಂಬಾ ತೊಂದರೆಯಲ್ಲಿದ್ದಾರೆ ರೈತ ಇವತ್ತು ಬೆಳೆಯನ್ನ ಇವತ್ತು ಬಿತ್ತಿದಾನೆ ಇವತ್ತು ಬೀಜ ಗೊಬ್ಬರ ಹಾಕಿದಾನೆ ಆದರೆ ಇವತ್ತು ಸುಮಾರು ಮೂವತ್ತು ನಾಲ್ವತ್ತು ಸಾವಿರ ಖರ್ಚು ಮಾಡಿದಾನೆ ರೈತ ಇವತ್ತು ಎಲ್ಲಿಗೂ ಹೋಗ್ಬೇಕು ಹೇಳಿ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಬನ್ನಿಗೋಳ ಗ್ರಾಮದಲ್ಲಿ ಒಬ್ಬ ರೈತರು ಮೊನ್ನೆನೆ ತೀರ್ಕೊಂಡ್ರು ಮಾನ್ಯ ಅಧ್ಯಕ್ಷರೇ ಯಾವುದೇ ಬ್ಯಾಂಕಿಂದ ಒಂದು ನೋಟಿಸ್ ಬಂತು ಸಾಲದ ಬಾಧೆಯಿಂದ ಇವತ್ತು ರೈತ ಪ್ರಾಣ ಬಿಡುವಂತ ಒಂದು ವ್ಯವಸ್ಥೆ ಆಯಿತು ಈ ಥರ ಹಾಕೂಡುದು ಅದಕ್ಕಾಗಿ ತಮ್ಮಲ್ಲಿ ನಾನು ವಿನಂತಿಯನ್ನು ಮಾಡ್ತೇನೆ ಸರ್ಕಾರ ತಾವು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ರೈತರ ಮಕ್ಕಳಾಗಿರುವಂಥದ್ದು ರೈತರ ಕಷ್ಟ ಸುಖ ಅವ್ರಿಗೆ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ ರೈತರ ನೋವು ಏನಿದೆ ರೈತ ಯಾವ ರೀತಿ ಬದುಕ್ತಾ ಇದ್ದಾನೆ ಇವತ್ತು ಇವತ್ತು ನೋಡಿ ಕೂಲಿ ಮಾಡುವಂಥ ವ್ಯಕ್ತಿ ಸರಳವಾಗಿ ಜೀವನ ಮಾಡಬಹುದು

ನನ್ನ ಕಷ್ಟ ಸ್ವಲ್ಪ ಅರ್ಥ ಮಾಡಿ ಈಗ ಸ್ವಲ್ಪ ಕೂತ್ಕೊಳ್ಳಿ ವೇದ ವ್ಯವಸ್ಕಾಮತ್ ವೇದ ಮಾತಾಡ ಮಾತಾಡಿ ಬೇಗ ಮುಗಿಸ್ಬೇಕು